ನಾವು ತಿನ್ನುವ ಪದಾರ್ಥಗಳಲ್ಲಿ ಕೆಲವು ತರಕಾರಿಗಳಲ್ಲಿ ಹೆಚ್ಚಿನ ಪ್ರಾಣಶಕ್ತಿ ಇರುತ್ತೆ. ಇದು ನಿಮಗೆ ಅಪಾರ ಶಕ್ತಿನ ಕೊಡುತ್ತೆ. ಅದರ ಜೊತೆ ನಿಮ್ಮ ನರಗಳನ್ನು ಶಾಂತವಾಗಿಡುತ್ತೆ. ಈ ಎಲ್ಲ ವಿಷಯಗಳು ಮುಖ್ಯವಾಗೋದು ಜೀವನನ ಹೇಗೆ ಉತ್ತಮಗೊಳಿಸಬೇಕು, ಇನ್ನೂ ಚೆನ್ನಾಗಿ ಹೇಗೆ ನಿರ್ವಹಿಸಬೇಕು, ಜೀವನದ ಮತ್ತೊಂದು ಆಯಾಮನ ಹೇಗೆ ತೆರೀಬೇಕು ಅಂತ ನಿರಂತರವಾಗಿ ಶ್ರಮಿಸ್ತಾ ಇರೋರಿಗೆ ಮಾತ್ರ. ಯೋಗ ಸಂಸ್ಕೃತಿಯಲ್ಲಿ ನಾವು ಆಹಾರನ ಮೂರು ಗುಂಪುಗಳಲ್ಲಿ ವಿಂಗಡಿಸ್ತೀವಿ. ಪಾಸಿಟಿವ್ ಪ್ರಾಣಿಕ್ ಅಥವಾ ಸಕಾರಾತ್ಮಕ ಶಕ್ತಿಯ ಆಹಾರ, ಋಣಾತ್ಮಕ ಮತ್ತು ಶೂನ್ಯ. ಸಕಾರಾತ್ಮಕ ಅಂದರೆ ನೀವು ಅದನ್ನು ತಿಂದಾಗ ನಿಮ್ಮ ವ್ಯವಸ್ಥೆಗೆ ನಿರ್ದಿಷ್ಟ ಪ್ರಾಣಶಕ್ತಿ ಸೇರಿಕೊಳ್ಳುತ್ತೆ, ಋಣಾತ್ಮಕ ನಿಮ್ಮ ಪ್ರಾಣಶಕ್ತಿಯನ್ನು ವ್ಯವಸ್ಥೆಯಿಂದ ತೆಗೆಯುತ್ತೆ. ಶೂನ್ಯ ಸೇರಿಸೋದು ಇಲ್ಲ, ಕಳೆಯೋದು ಇಲ್ಲ, ಅದನ್ನು ತಿನ್ನೋದು ರುಚಿಗೆ, ಆಲಸ್ಯಕ್ಕೆ. ನೀವು ಸಕಾರಾತ್ಮಕ ಆಹಾರ ತಿಂದಾಗ ಪ್ರಾಣಶಕ್ತಿ ಕ್ರಿಯಾತ್ಮಕವಾಗಿ ಪ್ರತಿಧ್ವನಿಸುತ್ತೆ. ಆಹಾರ ಪದಾರ್ಥಗಳಲ್ಲಿ ಅತ್ಯಂತ ಸಕಾರಾತ್ಮಕವಾದದ್ದು ಬೂದುಕುಂಬಳಕಾಯಿ. ಬೂದುಕುಂಬಳಕಾಯಿ ಅತ್ಯಂತ ಸಕಾರಾತ್ಮಕ ಆಹಾರ. ಈ ದಿನಗಳಲ್ಲಿ ನೀವು ಅದನ್ನು ನಿಮ್ಮ ಮನೆ ಮುಂದೆ ತೂಗು ಹಾಕಿರ್ತೀರಿ, ಅಥವಾ ರಸ್ತೆಯ ಮೂರು ಮೂಲೆಗಳಲ್ಲಿ ಒಡಿತೀರಿ, ಎಮ್ಮೆಗಳಿಗೆ ಕೊಡ್ತೀರಿ, ಆದರೆ ನೀವು ಅದನ್ನು ತಿನ್ನಲ್ಲ. ಇಲ್ಲ, ಇದನ್ನು ತಿನ್ನಬೇಕು. ಈ ತರಕಾರಿಯಲ್ಲಿ ಅತ್ಯಧಿಕ ಪ್ರಾಣಶಕ್ತಿ ಇರೋದ್ರಿಂದ ನಿಮ್ಮ ಮನೆ ಮುಂದೆ ಇಡ್ತೀರಿ, ಮನೆಯಲ್ಲಿ ಒಳ್ಳೆ ಶಕ್ತಿ ಬರಲಿ ಅಂತ. ಬಟ್ ಇಫ್ ದೇರ್ ಇಸ್ ಸೋ ಮಚ್ ಎನರ್ಜಿ ಟು ಇಟ್, ಇಸ್ಂಟ್ ಇಟ್ ಗುಡ್ ಟು ಪುಟ್ ಇಟ್ ಇನ್ ಟು ಯು? ಅದಕ್ಕೆ ಇಷ್ಟೆಲ್ಲ ಶಕ್ತಿ ಇದ್ರೆ ಅದನ್ನು ನಿಮ್ಮ ಒಳಗೆ ತಗೊಳ್ಳೋದು ಒಳ್ಳೇದಲ್ವಾ? ನೀವು ಅದನ್ನು ತಿನ್ನೋದು ಒಳ್ಳೇದು. ಇದನ್ನು ತೋರಿಸ್ಲಿಕ್ಕೆ ಬಹಳ ಪ್ರಯೋಗಗಳಿವೆ. ಪ್ರತಿದಿನ ಒಂದು ಲೋಟ ಬೂದುಕುಂಬಳದ ರಸ ಕುಡಿದ್ರೆ ನಿಮ್ಮ ದೇಹದಲ್ಲಿ ಇರೋ ಕ್ಯಾನ್ಸರ್ ಜೀವಕೋಶಗಳ ಸಂಖ್ಯೆ ತೀವ್ರವಾಗಿ ಕಡಿಮೆಯಾಗುತ್ತೆ. ನಿಮ್ಮ ಬುದ್ಧಿ ತೀಕ್ಷ್ಣತೆ ವರ್ಧಿಸೋದು ನಿಮಗೆ ಗೊತ್ತಾಗುತ್ತೆ. ವಿಶೇಷವಾಗಿ ಮಕ್ಕಳು ಬೂದುಕುಂಬಳದ ರಸ ಕುಡಿಬೇಕು. ಪ್ರತಿದಿನ ಬೂದುಕುಂಬಳದ ರಸ ಕುಡಿಯೋದ್ರಿಂದ ನಿಮ್ಮ ಮನಸ್ಸು ಸ್ಪಷ್ಟ ಮತ್ತು ತೀಕ್ಷ್ಣವಾಗುತ್ತೆ. ಕೆಲವೇ ವಾರಗಳಲ್ಲಿ ಇದು ನಿಮ್ಮ ಗಮನಕ್ಕೆ ಬರುತ್ತೆ. ನೀವು ನೋಡ್ತೀರಿ, ಬೆಳಗ್ಗೆ ನೀವು ಕಾಫಿ ಕುಡಿದಾಗ ನಿಮಗೆ ಅದು ಶಕ್ತಿ ಜೊತೆಗೆ ತಾಳಮೇಳನೂ ಕೊಡುತ್ತೆ. ನೀವೊಂದು ಲೋಟ ಬೂದುಕುಂಬಳದ ರಸ ಕುಡೀರಿ, ಅದು ನಿಮಗೆ ಅಪಾರ ಪ್ರಮಾಣದ ಶಕ್ತಿ ಕೊಡುತ್ತೆ. ಅದೇ ಸಮಯದಲ್ಲಿ ನಿಮ್ಮನ್ನು ಶಾಂತವಾಗಿಡುತ್ತೆ. ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಕುಡಿಬೇಕು. ಆದರೆ ಅಸ್ತಮ ಇರೋರು, ನೆಗಡಿ ಮತ್ತು ಕೆಮ್ಮಿನ ಸ್ವಭಾವ ಇರೋರು ಬೂದುಕುಂಬಳದ ರಸ ಕುಡಿದ್ರೆ ನಿಮಗೆ ಒಮ್ಮೆಲೆ ಶೀತ ಬರಬಹುದು, ಯಾಕಂದರೆ ಇದು ನಿಮ್ಮ ವ್ಯವಸ್ಥೆನ ತಂಪು ಮಾಡುತ್ತೆ. ಇಂಥ ಸಮಸ್ಯೆ ಇರೋ ಜನ ಯಾವಾಗಲೂ ಸ್ವಲ್ಪ ಜೇನುತುಪ್ಪ ಮತ್ತು ಮೆಣಸಿನಕಾಳು ಬೂದುಕುಂಬಳದ ರಸಕ್ಕೆ ಸೇರಿಸಿ ಕುಡಿಬೇಕು. ಇದು ಬೂದುಕುಂಬಳದ ತಂಪಾಗಿಸೋ ಗುಣನ ಸ್ವಲ್ಪ ಮಟ್ಟಿಗೆ ತಟಸ್ಥಗೊಳಿಸುತ್ತೆ. ನಾವು ಬದುಕಕ್ಕಾಗಿ ಊಟ ಮಾಡ್ತಾ ಇದ್ದಾಗ ನಾವು ಕೈಗೆ ಸಿಕ್ಕಿದ್ದನ್ನೆಲ್ಲ ತಿಂತಿದ್ವಿ. ನಮಗೀಗ ಆಯ್ಕೆ ಇರೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೇದು ಮಾಡೋದನ್ನು ಆಯ್ಕೆ ಮಾಡ್ಕೋಬೇಕು. ನಾವು ಈ ರೀತಿ ಆರಿಸಿಕೊಳ್ಳದಿದ್ರೆ ಹೇಗೋ ಬದುಕಿ ಹೇಗೋ ಸಾಯ್ತೀವಿ. ಈ ಎಲ್ಲ ವಿಷಯಗಳು ಮುಖ್ಯವಾಗೋದು ಜೀವನನ ಹೇಗೆ ಉತ್ತಮಗೊಳಿಸಬೇಕು, ಇನ್ನೂ ಚೆನ್ನಾಗಿ ಹೇಗೆ ನಿರ್ವಹಿಸಬೇಕು, ಜೀವನದ ಮತ್ತೊಂದು ಆಯಾಮನ ಹೇಗೆ ತೆರೀಬೇಕು ಅಂತ ನಿರಂತರವಾಗಿ ಶ್ರಮಿಸ್ತಾ ಇರೋರಿಗೆ ಮಾತ್ರ. ಈ ಕಾಳಜಿಗಳೆಲ್ಲ ಇದ್ರೆ ಆಗ ಯಾವ ತರಹದ ಆಹಾರ ಅಥವಾ ಇಂಧನ ಈ ಯಂತ್ರದಲ್ಲಿ ಹಾಕಬೇಕು ಅನ್ನೋದು ಬಹಳ ಮುಖ್ಯ.